इन नंजनगूडु अभिवृद्धि विचार अनगत्यवागि हस्तक्षेप माडबेडि इन मुंदे नन्न बग्गे मातनाडिद्रे नानु अदक्के उत्तर कोडोदिल्ल आरु बारी गेद्दिरुव श्रीनिवास प्रसाद अवरु उत्तर कोड्तारे श्रीनिवास प्रसाद उत्तरवन्न तड्कोळ्ळोदक्के रेडियागिरि एंदु संसद प्रताप सिंह विरुद्ध शासक हर्षवर्धन ವಾಗ್ದಾಳಿ ನಡೆಸಿದ್ದಾರೆ ಜಿಬ್ಲಿಯಂಟ್ ಕಿಟ್ ವಿಚಾರದಲ್ಲಿ ನನ್ನ ಬಗ್ಗೆ ನೀವು ಹಗುರವಾಗಿ ಮಾತನಾಡಿದ್ದೀರಾ ಒಬ್ಬ ದಲಿತ ಶಾಸಕನ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಈಗಾಗಲೇ ಧ್ರುವನಾರಾಯಣ ಆರೋಪಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಕಂಪನಿ ಕೊಟ್ಟ ಕಿಟ್ಗಳಲ್ಲಿ 5000 ಕಿಟ್ಗಳನ್ನು ಮೈಸೂರಿಗೆ ಕೊಟ್ಟಿದ್ದೇನೆ ಇದು ನಿಮಗೆ ನೆನಪಿರಲಿ ನಿಮ್ಮ ಮಾತುಗಳು ನನಗೆ ಬೇಸರ ತರಿಸಿದೆ ನಿಮ್ಮ ಆರೋಪದ ವಿಚಾರದಲ್ಲಿ ನಾನು ಬಹಿರಂಗ ಚರ್ಚೆಗೆ ಸಿದ್ಧನಿದ್ದೇನೆ ನಂಜನಗೂಡು ಜನ ಲಡಾಯಿಗೆ ಬರ್ತಾರೆ ಎಂಬ ಪದಬಳಕೆ ನೀವು ಮಾಡಿದ್ದೀರಿ ಹೌದು ನಾವು ಲಡಾಯಿ ಮಾಡೇ ಚುನಾವಣೆ ಗೆದ್ದಿರೋದು ಯಾವ ವಿಚಾರಕ್ಕೆ ಲಡಾಯಿ ಮಾಡಬೇಕು ಮಾಡಬಾರದು ಅನ್ನೋದು ನಮಗೂ ಕೂಡ ಗೊತ್ತಿದೆ ಮೀಸಲು ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಲಡಾಯಿ ಮಾಡಬೇಕು ನನ್ನ ಬಗ್ಗೆ ಮಾಡಿರುವ ಆರೋಪವನ್ನ ನೀವು ಮೊದಲು ಸಾಬೀತುಪಡಿಸಿ ಒಂದೇ ಪಕ್ಷದವರು ಕಿತ್ತಾಡಿಕೊಂಡ್ರೆ ಸರಿ ಇರೋದಿಲ್ಲ ಎಂದು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಶಾಸಕ ಹರ್ಷವರ್ಧನ್ ಗರಂ ಆಗಿ ಮಾತನಾಡಿದ್ದಾರೆ ಜಿಬ್ಲಿಯಂಟ್ ಕಾರ್ಖಾನೆಯಲ್ಲಿ ಕೊರೋನಾ ಸೋಂಕಿನ ವಿಚಾರವಾಗಿ ಹರ್ಷವರ್ಧನ್ ಮತ್ತು ಸಂಸದ ಪ್ರತಾಪ್ ಸಿಂಹ ಅವರ ನಡುವೆ ಒಂದು ಹಂತದ ವಾಗ್ಯುದ್ಧ ನಡೆದಿತ್ತು ಅದಾದ ನಂತರದಲ್ಲಿ ಮತ್ತೆ ಈಗ ಪ್ರತಾಪ್ ಸಿಂಹ ಮತ್ತು ಹರ್ಷವರ್ಧನ್ ಅವರ ನಡುವೆ ವಾಕ್ಸಮರ ಮುಂದುವರೆದಿದೆ ಇವತ್ತು ಹರ್ಷವರ್ಧನ್ ಅವರು ಪ್ರತಾಪ್ ಸಿಂಹ ಅವರ ವಿರುದ್ಧ ಕಿಡಿಕಾರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲಿ ನಂಜನಗೂಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಾಗ ಅವರು ಜಿಬ್ಲಿಯಂಟ್ ಕಾರ್ಖಾನೆ ಕೊಟ್ಟಂತ ಕಿಟ್ಗಳ ಬಗ್ಗೆ ಮಾತನಾಡಿದ್ರು ಏನಾಯಿತು ಜಿಬ್ಲಿಯಂಟ್ ಕಂಪನಿ ಕೊಟ್ಟಂತ ಕಿಟ್ಗಳು ಎಷ್ಟು ಜನರಿಗೆ ಹಂಚಿಕೆ ಮಾಡಿದಿರಿ ಅವರು ಯಾವಾಗ ಕೊಟ್ರು ಇದರ ಬಗ್ಗೆ ಎಲ್ಲ ಒಂದಷ್ಟು ಪ್ರಶ್ನೆ ಮಾಡಿದ್ರು ಜೊತೆಗೆ ಶಾಸಕ ಹರ್ಷವರ್ಧನ್ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಕುರಿತಾಗಿ ಇವತ್ತು ಹರ್ಷವರ್ಧನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಮ್ಮನೆ ನನ್ನ ವಿಚಾರಕ್ಕೆ ಬಂದ್ರೆ ನಾನು ಸರಿ ಇರೋದಿಲ್ಲ ನಂಜನಗೂಡು ಅಭಿವೃದ್ಧಿ ವಿಚಾರದಲ್ಲಿ ಅನಗತ್ಯವಾಗಿ ನೀವು ಹಸ್ತಕ್ಷೇಪ ಮಾಡಬೇಡಿ ಇನ್ ಮುಂದೆಯೂ ನನ್ನ ಬಗ್ಗೆ ಈ ರೀತಿ ನೀವು ಮಾತನಾಡಿದ್ರೆ ನಾನು ಉತ್ತರ ಕೊಡೋದಿಲ್ಲ ಆರು ಬಾರಿ ನಂಜನಗೂಡಿನಲ್ಲಿ ಗೆದ್ದಿರುವಂತ ಶ್ರೀನಿವಾಸ್ ಪ್ರಸಾದ್ ಅವರು ಉತ್ತರ ಕೊಡ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವರ ಉತ್ತರವನ್ನ ತಡ್ಕೊಳ್ಳೋದಕ್ಕೆ ನೀವು ರೆಡಿ ಆಗಿರಿ ಅಂತ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಒಂದೇ ಪಕ್ಷದ ಇಬ್ಬರು ನಾಯಕರು ಕಿತ್ತಾಡ್ಕೊಳ್ತಾ ಇದ್ದಾರೆ ಇದನ್ನ ಸ್ವತಃ ಹರ್ಷವರ್ಧನ್ ಅವರು ಹೇಳಿದ್ದಾರೆ ಒಂದೇ ಪಕ್ಷದವರು ಕಿತ್ತಾಡ್ಕೊಂಡ್ರೆ ಸರಿ ಇರೋದಿಲ್ಲ ನಾವಿಬ್ರು ಕೂಡ ಬಿಜೆಪಿ ಅಲ್ಲಿ ಇರುವಂತವರು ಹಾಗಾಗಿ ಇನ್ ಮುಂದೆ ನನ್ನ ವಿಚಾರದ ಬಗ್ಗೆ ಅಥವಾ ನಂಜನಗೂಡು ಅಭಿವೃದ್ಧಿ ವಿಚಾರದ ಬಗ್ಗೆ ನೀವು ಮಾತನಾಡಬೇಡಿ ಹಸ್ತಕ್ಷೇಪ ಮಾಡಬೇಡಿ ಜಿಬ್ಲಿಯಂಟ್ ಕಿಟ್ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಇದ್ದೇನೆ ಎಂಬ ಮಾತನ್ನು ಹರ್ಷವರ್ಧನ್ ಅವರು ಹೇಳಿದ್ದಾರೆ ನೆನ್ನೆ ದಿಶಾ ಅಂತ ಒಂದು ಮೀಟಿಂಗ್ ತಗೊಂಡಿದ್ದಾರೆ ಮೀಟಿಂಗ್ ತಗೊಂಡಂತ ಉದ್ದೇಶ ಏನು ಅದರ ಬಗ್ಗೆ ಫಸ್ಟ್ ಅವರು ತಿಳ್ಕೊಳ್ಳಿ ನನಗಿಂತ ಸೀನಿಯರ್ ಅವರು ಸಾಕಷ್ಟು ಬಾರಿ ಈ ತರ ಮೀಟಿಂಗ್ ತಗೊಂಡಿದ್ದಾರೆ ಮೀಟಿಂಗ್ ತಗೊಂಡಂತ ಉದ್ದೇಶ ಏನು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಅದ್ರ ಬಗ್ಗೆ ತಾವು ಅಧಿಕಾರಿಗಳ ಜೊತೆ ಬಂದು ಮಾಹಿತಿಗಳು ತಗೊಂಬೇಕಲ್ಲಿ ಇವತ್ತು ಏನು ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಏನೇನು ಕಾರ್ಯಕ್ರಮಗಳಿದೆ ಜಾರಿಗೆ ಬಂದಿದೆಯೋ ಇಲ್ವೋ ಅಂತ ನೀವು ಒಂದು ಮಾಹಿತಿ ತಗೊಂತೀರ ಅಧಿಕಾರಿಗಳನ್ನ ಕರೆಸಿ ಮೀಟಿಂಗ್ ಮಾಡಿ ತಗೊಂತೀರ ಅಲ್ಲಿ ಇವತ್ತು ನಂಜನಗೂಡು ವಿಚಾರಕ್ಕೆ ಬಂದಾಗ ನಮ್ಮ ಇಒಗೆ ನೀವು ಏನು ಕೇಳಿದ್ರಿ ಅಲ್ಲಿ ಅಲ್ಲಿ ಯಾಕೆ ಪಂಚಾಯತಿ ಆಫೀಸು ಕಟ್ಟಡಗಳು ಆಗ್ತಿಲ್ಲ ಅಂತ ಹೇಳಿದ್ರಿ ಅಲ್ಲಿ ಪಾಪ ಭಾಳ ಸ್ಪಷ್ಟವಾಗಿ ಹೇಳಿದ್ರು 17 ಕಟ್ಟಿದ್ದೇವೆ ಇನ್ನು ಕೆಲವು ಕಡೆ ಎಲ್ಲ ಜಾಗದ ಸಮಸ್ಯೆ ಇದೆ ಅಂತ ಹೇಳಿದ್ರು ಅದಕ್ಕೆ ಅವರು ಏನಂತ ಪದ ಬಳಸಿದ್ರು ನಂಜನಗೂಡು ಕ್ಷೇತ್ರದ ಜನರು ಲಡಾಯಿಗೆ ಇದು ಮುಂದಾಗ್ತಾರೆ ಈ ವಿಚಾರದಲ್ಲಿ ಯಾಕೆ ಹಿಂದೆ ಆಗಿದ್ದೀರಾ ಅಂತ ಹಂಗಂದ್ರೆ ನಾನು ಪ್ರತಿ ಗ್ರಾಮಕ್ಕೆ ಹೋಗಿ ನಾನು ಗಲಾಟೆ ಮಾಡಿಬಿಟ್ಟು ಜಾಗ ಕೊಡಿಸ್ಬೇಕಾ ಲಡಾಯಿ ಅಂದ್ರೆ ಏನು ಹೌದು ಪ್ರತಾಪ್ ಸಿಂಹ ಅವರೇ ಒಂದು ಮೀಸಲಾತಿ ಕ್ಷೇತ್ರದಲ್ಲಿ ನಾನು ಗೆಲ್ಲಬೇಕಾದ್ರೆ ಲಡಾಯಿ ಮಾಡಿಕೊಂಡೇ ಗೆಲ್ದಿರೋದು ನಾನು ಒಬ್ಬ ಮೀಸಲಾತಿ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗ್ಬೇಕಾದ್ರೆ ಭಾಳ ಕಷ್ಟ ಇರುತ್ತೆ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಬೀದಿಯಲ್ಲಿ ಬಿಸಿಲಲ್ಲಿ ಓಡಾಡಿ ನನ್ನ ಕಾರ್ಯಕರ್ತರು ಗೆಲ್ಲಿಸ್ಕೊಟ್ಟಿದ್ದಾರೆ ನಾವು ವಿರೋಧ ಪಕ್ಷದಲ್ಲಿ ಇವತ್ತು ಲಡಾಯಿ ಮಾಡಿಕೊಂಡೇ ನಾವು ಗೆದ್ದಿರೋದಿಲ್ಲಿ ಯಾವ ವಿಚಾರಕ್ಕೆ ಲಡಾಯಿ ಮಾಡಬೇಕು ಮಾಡಬಾರ್ದು ಅನ್ನೋದು ನಮಗೆ ಅರಿವಿದೆ